5 ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವನ್ನು ನನಗೆ ವರವನ್ನಾಗಿ ನೀಡಿ ನನಗೆ ಆಶೀರ್ವಾದ ಮಾಡಿದ ನನ್ನ ಹೆಮ್ಮೆಯ ಕ್ಷೇತ್ರ ಹಾಗೂ ಸ್ವಾಭಿಮಾನದ ಜಿಲ್ಲೆಯ ಎಲ್ಲ ಆತ್ಮೀಯರು, ಹಿತೇಶಿಗಳು, ಅಂಬರೀಷ್ ಅವರ ಅಭಿಮಾನಿಗಳು, ನನ್ನ ಪ್ರೀತಿಯ ಹಿರಿಯ ಮಗ ದರ್ಶನ್ ಅವರ ಅಭಿಮಾನಿಗಳು, ಅಭಿಷೇಕ್ ಅಂಬರೀಷ್ ಅವರ ಅಭಿಮಾನಿಗಳು, ಜೊತೆಗೆ ಯಾರೇ ಬರಲಿ ಎಲ್ಲೇ ಹೋಗ್ಲಿ, ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ ಅನ್ನೋ ರೀತಿಯಲ್ಲಿ ಈ 5 ವರ್ಷಗಳು ನನ್ನ ಜೊತೆಯಲ್ಲಿ ನನಗ್ ಸಾಥ್ ಕೊಟ್ಟಂತ ಎಲ್ಲ ಆತ್ಮೀಯರು, ಮಾಧ್ಯಮದ ಮಿತ್ರರೇ, ನನ್ನ ಕೆಲಸಗಳನ್ನ ನಾನು ಸುಲಭವಾಗಿ, ಆರಾಮಾಗಿ, ಅಚ್ಚುಕಟ್ಟಾಗಿ ಮಾಡೋಕೆ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸಾಕಷ್ಟು ತೊಂದರೆಗಳನ್ನ ಫೇಸ್ ಮಾಡಿ ನನಗೆ ನನ್ನ ಜೊತೆಯಲ್ಲಿ ಇದ್ದಂತ ನನ್ನ ಆಫೀಸ್ ಸಿಬ್ಬಂದಿಗೆ, ನನ್ನ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋಕೆ ನನಗೆ ಸಪೋರ್ಟ್ ಆಗಿ ನಿಂತ ಜಿಲ್ಲಾಡಳಿತ ಅಧಿಕಾರಿಗಳು ಎಲ್ಲರಿಗೂ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ವಂದನೆಗಳು, ಅಭಿನಂದನೆಗಳನ್ನ ತಿಳಿಸ್ತೀನಿ. ಅತಿ ಮುಖ್ಯವಾಗಿ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಒತ್ತಾಯದಿಂದ ಅತ್ಯಂತ ಸವಾಲುಗಳು ಹಾಗೂ ಕಷ್ಟಕರವಾದ ಒಂದು ನಿರ್ಧಾರವನ್ನ ನಾನು ತಗೊಂಡಿರೋ ಒಂದು ಸಂದರ್ಭದಲ್ಲಿ ಅದನ್ನ ಸಂಪೂರ್ಣವಾಗಿ ಮನಸ್ಫೂರ್ತಿಯಾಗಿ 7 ಲಕ್ಷಕ್ಕಿಂತ ಹೆಚ್ಚಿನ ಮತಗಳನ್ನ ನನಗೆ ಹಾಕಿ 1.6 ಲಕ್ಷದ ಮತಗಳ ಅಂತರದಿಂದ ನನಗೆ ಅಭೂತಪೂರ್ವವಾದ ಗೆಲುವನ್ನ ಕೊಟ್ಟ ಮಂಡ್ಯ ಕ್ಷೇತ್ರದ ಮಹಾಜನತೆಗೆ ನಾನು ಶಿರಸಾವಹಿಸಿ ನಮಸ್ಕಾರಗಳನ್ನ ತಿಳಿಸಿಕೊಡ್ತೇನೆ. ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ರೈತ ಬಂಧು, ಯುವಕ ನನಗೆ ಆ ಟೈಮಲ್ಲಿ ಸಾಥ್ ಕೊಟ್ಟಿದ್ದಕ್ಕೆ ಆ ಒಂದು ಗೆಲುವು ನನಗೆ ಸಾಧ್ಯವಾಯಿತು. ನನ್ನ ರಾಜಕೀಯ ಪ್ರವೇಶ ಆಕಸ್ಮಿಕ ಅನ್ನೋದು ನಿಮ್ಮೆಲ್ಲರಿಗೆ ಗೊತ್ತೇ ಇದೆ. ಅಂಬರೀಷ್ ಅವರ ದಶಕಗಳ ಕಾಲದ ಒಂದು ಸೇವೆ, ಅವರ ಒಂದು ಕಾರ್ಯವೈಖರಿ, ಮುಂದುವರೆಸುವ ಒಂದು ಸದುದ್ದೇಶ ಮಾತ್ರ ಇತ್ತು ನನ್ನಲ್ಲಿ ಆ ಒಂದು ಸಂದರ್ಭದಲ್ಲಿ. ರಾಜಕೀಯ ನನಗೇನು ಅನಿವಾರ್ಯ ಯಾವತ್ತೂ ಇರಲಿಲ್ಲ, ಇವತ್ತೂ ಇಲ್ಲ. ಆದ್ರೂ ಅಂಬರೀಷ್ ಅವರನ್ನ ಇಷ್ಟೊಂದು ವರ್ಷಗಳು ಪ್ರೀತಿಯಿಂದ ಸಾಕಿ 30 ವರ್ಷಗಳ ಆಶೀರ್ವಾದ ಮಾಡಿದ ಜನ ನನ್ನನ್ನು ಕೇಳಿದಾಗ ನಾನು ಇಲ್ಲ ಬೇಡ ಅಂತ ಹೇಳೋಕೆ ನನ್ನ ಕೈಲಾಗಿಲ್ಲ. ಅದೆಷ್ಟು ನೋವು, ಎಷ್ಟು ಸವಾಲುಗಳು, ಎಲ್ಲ ನೋಂದಿ ಎಲ್ಲವನ್ನೂ ಎದುರಿಸಿ ಹೋರಾಟ ಮಾಡಿ ಗೆದ್ದ ನಂತರವೂ ನನ್ನ ದಾರಿ ಸುಲಭವಾಗಿ ಇರಲಿಲ್ಲ, ಸುಗಮವಾಗಿಯೂ ಇರಲಿಲ್ಲ. ಆದ್ರೆ ಒಂದೇ ಗುರಿಯನ್ನ ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನ ಅದೇ ದಿಕ್ಕಲ್ಲಿ ಹಾಕೊಂಡು ಬಂದೆ. ನನ್ನ ಗುರಿ ನಮ್ಮ ಜಿಲ್ಲೆಯ ರೈತರು, ಬಡವರು, ಮಹಿಳೆಯರು, ಯುವಕರು, ಜನಸಾಮಾನ್ಯರು ಇವರೆಲ್ಲರ ಪರವಾಗಿ ನಾನು ನಿಂತ್ಕೊಳ್ಬೇಕು, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಆಕಾಂಕ್ಷೆಗಳನ್ನು ಈಡೇರಿಸಿ ನನ್ನ ಕೈಲಾದಷ್ಟು ಅಭಿವೃದ್ಧಿ ಮಾಡಿ ಅದರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ತರಬೇಕು, ಅಭಿವೃದ್ಧಿ ಮಾಡಬೇಕು, ಅದೊಂದೇ ನನ್ನ ಮನಸ್ಸಲ್ಲಿದ್ದಿತ್ತು. ಈ 5 ವರ್ಷಗಳಲ್ಲಿ ಇದಕ್ಕೆ ಸಾಕಷ್ಟು ಶ್ರಮ ವಹಿಸಿ ಅಡಚಣೆಗಳು, ಅಡೆತಡೆಗಳನ್ನ ಎದುರಿಸಿ ನನ್ನ ಗುರಿಯನ್ನ ತಲುಪುವ ವಿಷಯದಲ್ಲಿ ನಾನು ಒಂದಷ್ಟು ಯಶಸ್ವಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಇವತ್ತು ನಿಮ್ಮ ಮುಂದೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ನೀವು ಇದ್ದಾನೆ, ಒಂದು ಸಾಕ್ಷ್ಯಚಿತ್ರವನ್ನ ನೀವು ನೋಡಿದೀರ. ಆದರೂ ಅದರಲ್ಲಿ ಒಂದಷ್ಟು ಸಮಯ ಅವಕಾಶ ನಾನು ತಗೊಂಡು ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ಯಾಕಂದ್ರೆ ಇಷ್ಟೊಂದು ದಿನ ಎಲ್ಲ ಕಡೆ ಹೋದಾಗ ನನ್ನಲ್ಲಿ ಒಂದೇ ಕಂಪ್ಲೇಂಟ್ ಬರ್ತಾ ಇತ್ತು, ನೀವು ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದೀರಾ, ಕೆಲಸಗಳನ್ನು ಮಾಡಿಸಿದ್ದೀರಾ, ಅಭಿವೃದ್ಧಿ ಕಾಮಗಾರಿಗಳನ್ನ ನಿಂತುಕೊಂಡು ನೀವು ಮಾಡಿದ್ರೆ, ಆದ್ರೆ ಜನಕ್ಕೆ ತಲುಪ್ತಾ ಇಲ್ಲ ಆ ವಿಷಯ, ಅದು ಪ್ರಚಾರ ಸರಿಯಾಗಿ ಆಗ್ತಿಲ್ಲ ಅನ್ನೋ ವಿಷಯ. ನಾನು ಮೊದ್ಲಿಂದ ಅಂಬರೀಷ್ ಅವರಿಂದ ಕಲ್ತಿತ್ತು ಅಂದ್ರೆ ಅವ್ರು ಯಾವತ್ತೂ ಪ್ರಚಾರ ಮಾಡಿಲ್ಲ,
ಬಗ್ಗೆ ಮಾತಾಡಬಾರದು ಅನ್ನುವಂಥ ವಿಷಯನ ಅಂಬರೀಷ್ ಅವರು ಪ್ರತಿ ದಿನ ಕೇಳೋರು ಅವರು ಅದನ್ನೇ ಕೊನೆಯವರೆಗೂ ನಂಬಿಕೊಂಡಿದ್ರು. ಆದರೂ ಅವರ ಮರಣಾಂತರ ಈಗ 5.5 ವರ್ಷ 6 ವರ್ಷಗಳ ಅಂತ ಬಂದಿದೆ. ಇನ್ನೂ ಅವರ ಹೆಸರನ್ನ ನೀವು ಜ್ಞಾಪಕ ಮಾಡಿಕೊಂಡು ಇಷ್ಟೊಂದು ಪ್ರೀತಿಯಿಂದ ನೀವು ನೆನಪು ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಅದೊಂದೇ ಕಾರಣ, ಅವರು ಗಳಿಸಿರೋ ಪ್ರೀತಿ, ಅವರು ಮಾಡಿರೋ ಸೇವೆ.